बीजेपी एक साल सब्र करे, हम सब करके दिखा देंगे। एमबी पाटिल, हम किसी के साथ भेदभाव नहीं करेंगे। मंदिर, मस्जिद, चर्च, जैन, बस्ती, सिख, तमाम के लिए फंड है। बीजेपी एक साल सब्र रखे, हम सब करेंगे। पिछले सरकार के भ्रष्टाचार की वजह से हमें इस बार नुकसान का बजट देना पड़ा। जिस तरह उन्होंने भ्रष्टाचार और जनता को धोखा दिया है, हम ऐसा नहीं करेंगे। कुमार स्वामी के पेन ड्राइव और राज्य के कई मुद्दों पर आज बीजापुर जिला बबलेश्वर तालुका में शिवगुंशी के पास मुलवाड़ यत इरीगेशन तीसरे चरण से आने वाले नहरों के पानी वितरण डिस्ट्रीब्यूशन कैनल के पानी के निर्माणी कार्यों के लिए भूमि पूजा करने के बाद मीडिया से बात की। लार्ज एंड मीडियम इंडस्ट्रीज इंफ्रास्ट्रक्चर डेवलपमेंट एंड डिस्ट्रिक्ट इंचार्ज मंत्री डॉक्टर एम बी पाटिल ने सर बीजेपी और मार्केट दर निगदी पड़ी अंतपुर बमलेश्वर शाखा कालविया नम कालवियामार एर नूर आर कोटि रूपाय कामगारिया नूर मूवत्क किलोमीटर वर्गे सुमार मूवत्मू सवि एकरे ನೀರಾವರಿಗೆ ಡಿಸ್ಟ್ರಿಬ್ಯೂಟರ್ ಟೂ ಲ್ಯಾಟ್ರಲ್ಸ್ನ ಕೆಲಸವನ್ನು ಇವತ್ತು ಮುಂಚೆ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಭೂಮಿ ಪೂಜೆಯನ್ನು ಮಾಡಿ 18 ಜನರಿಗೆ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಧನ್ಯವಾದಗಳು. ನನಗೆ ಅದ್ರ ಬಗ್ಗೆ ಮಾತನಾಡ ಮನೆ ನಾವು ವಿಷಯನೇ ಮಾತಾಡಿದ್ದೀವಿ. ನಿಮ್ಮ ಕಡೆ ಪೆನ್ ಡ್ರೈವ್ ಪೆನ್ ಡ್ರೈವ್ನಾಗ ಏನಾದರೂ ಸತ್ಯವಾದದ್ದಿತ್ತು ಮತ್ತು ಯಾವುದೇ ಪೆನ್ ಡ್ರೈವ್ ನೀವೇನು ಬಿಡುಗಡೆ ಮಾಡ್ತಿರಲ್ಲ ಅದನ್ನು ತನಿಖೆ ಆಗಬೇಕಾಗ್ತದೆ. ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾಗ್ತದೆ. ಅದು ವಾಯ್ಸ್ ಡಿಟೆಕ್ಷನ್ ಸರಿ ಇದೇನೋ ಅನ್ನೋದು ಕೇಳಬೇಕಾಗ್ತದೆ. ಇದೆಲ್ಲ ಮಿಮಿಕ್ರಿನೂ ಮಾಡ್ತಾರೆ ಮತ್ತು ಅದು ಯಾರು ಮಾತಾಡಿದ್ದಾರೆ ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಎಲ್ಲನೂ ಕೂಡ ಇದಾಗಬೇಕಾಗ್ತದೆ. ಅವ್ರು ಮಾಡಲಿ, ಅದನ್ನು ಮಾಡಿದಾಗ ಅದಕ್ಕೆ ಉತ್ತರ ಕೊಡ್ತೀವಿ. ಫೈನಲ್ ಒಂದು ಈ ಮಠ ಮನೆಗಳಿಗೆ ಅನುದಾನ ಒಬ್ಬರು ಕೇರ್ ಹೇಳ್ತೀನಿ ನಾನು. ಎಸ್ ಅದು ಬೇಡಿಕೆಗಳು ಕಾಲ ಕಾಲಕ್ಕದಾವೆ. ಎಲ್ಲ ಸಮುದಾಯಗಳು ಬೇಡಿಕೆ ಇದಾವೆ. ಕೇಂದ್ರ ಮೀಸಲು ಪಟ್ಟಿಗೆ ಸೇರಿಸಬೇಕಾಗ್ತದೆ. ರಾಜ್ಯದಲ್ಲಿ ಕೂಡ ಹಿಂದೆ ಚೂಯಿದಲ್ಲಿ ಸೇರಿಸ್ಕೋಬೋದು. ಕೆಲವೊಂದು ಸಮುದಾಯಗಳು ಈಗ ಹೊಸದಾಗಿ 3D ಮಾಡಿದ್ದಾರೆ, ಅದರಲ್ಲಿ ಕೂಡ ಸೇರಿಸ್ಬೇಕು. ಎಲ್ಲ ಒತ್ತಾಯಗಳು ಎಲ್ಲ ಸಮುದಾಯಗಳಿದಾವೆ. ಹಾಲ್ಮತ್ ಸಮಾಜದವರು, ಕುರು ಸಮಾಜದವರು, ST ಸೇರಿಸ್ಬೇಕಂತಿದೆ. ಹೀಗೆಲ್ಲರೂ ಬೇಡಿಕೆಗಳು ಎಲ್ಲರೂ ಕೂಡ ಇದಾವೆ. ಎಷ್ಟು ಯಾಕೆ ಗಡಬಡಿ ನಿಮಗೆ? ಮೋದಿಯವರು 9 ಆಯ್ತು 2014. ನರೇಂದ್ರ ಮೋದಿಯವರು 100 ವಿದೇಶದಲ್ಲಿರುವ ಕಪ್ಪು ಹಣ ತಂದು 130 ಜನರ ಅಕೌಂಟ್ನಲ್ಲಿ, ಅಂದ್ರೆ ನಿಮ್ಮ ಅಕೌಂಟ್ನಾಗೂ ಕೂಡ 15 ರೂಪಾಯಿ ಹಾಕ್ತೀವಂತಿದ್ರು. 9 ಆಯ್ತು ಈಗ 15 ಬಂದುವ. 15 ಒಂದು ಬಡ್ಡಿ ಸಮೇತ ಒಟ್ಟರೆ ಸುಮಾರು 1 ರೂಪಾಯಿ ಮೇಲೆ ಹಾಕೈತಿ. ಕ್ಯಾಲ್ಕುಲೇಷನ್ ಮಾಡಿ 15 9 ಎಷ್ಟಾಕೈತಿ ನನಗೆ ಗೊತ್ತಾಗಲ್ಲ ಲೆಕ್ಕ. ನೀವು ಲೆಕ್ಕ ಮಾಡಿ ನೋಡ್ರಿ, 1 ರೂಪಾಯಿ ಹಾಕೈತಿ. ಮೊದಲು ನರೇಂದ್ರ ಮೋದಿ ಅವರಿಗೆ ಆ 15 ರೂಪಾಯಿನ ಕೊಡತ್ ಹೇಳ್ರಿ. ನಿಮಗೂ ಚಾನ್ಸ್ ಹಾಕೈತಿ, ನಿಮಗೂ ಪತ್ರಕರ್ತ, ನಿಮಗೂ ಹಾಕೈತಿ, ನಮಗೂ ಹಾಕೈತಿ. 2 ಪ್ರತಿ ವರ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. 9 ಆಯ್ತು, 18 ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು. 18 ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಆ ಉದ್ಯೋಗವನ್ನು ಸೃಷ್ಟಿ ಮಾಡಿರಿ ಅಂತ ಹೇಳ್ರಿ. ಪಾಪ ನಿರುದ್ಯೋಗ ಸಮಸ್ಯೆಗಳು ಭಾಳ ಇದಾವು. ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು, ಡಬಲ್ ಮಾಡ್ತೀವಿ ಅಂತ ಹೇಳಿದರು. ರೈತರ ಆದಾಯ ಡಬಲ್ ಮಾಡಲಿಲ್ಲ, ನಾವು ಡಬಲ್ ಮಾಡಿದ್ವಿ. ನೀರಾವರಿ ಕಾರ್ಯಕ್ರಮ ಮಾಡಿ ಅದನ್ನು ಬಿಟ್ಕೊಂಡು ಇನ್ನೂ 2 ಈಗ ನಾವು ಒಂದು ಬಸ್ ಫ್ರೀ ಮಾಡಿದ್ವ ಏನ್ರಿ? ಈಗ ನಾವು ಇದನ್ನು ಕೂಡ 14 ನಮ್ಮ ಗೃಹಲಕ್ಷ್ಮಿನೂ ಕೂಡ ಚಾಲನೆ ಕೊಡ್ತಾ ಇದೀವಲ್ಲ. 2 ನಾವೆಲ್ಲ ಮಾಡೋ 5 ಗ್ಯಾರಂಟಿ ನಾವು ಮಾಡಲಿಕ್ಕೆ ಈಗಾಗಲೇ ಬಜೆಟ್ನಲ್ಲಿ 52,000 ರೂಪಾಯಿ ಅಂದಾಜು ಆಗ್ತದೆ ಅಂತೇಳಿ 36,000 ರೂಪಾಯಿ ಪ್ರಾವಿಷನ್ ಮಾಡಿದ್ದೀವಿ. ನೀವು 9 ತಾಳ್ಕೊಂಡವರು 2 ತಾಳ್ಕೊಳಕ್ ನಿಮ್ಗೆ ಆಗ್ತಾ ಇರಲ್ಲಪ್ಪ. ಅದನ್ನ ಹೈಲೈಟ್ ಮಾಡ್ರಿ. ಮೋದಿ ಅವ್ರದ್ದು 15 2 ಉದ್ಯೋಗ ರೈತರು ಆದಾಯ ದ್ವಿಗುಣ, ಅದ್ರ ಬಗ್ಗೆ ಸ್ವಲ್ಪ ಹಡೀರಿ ಗಾಡಿ. ನೀವು ಅಮಾನ ಮುಂದೆ ಬರೋಣ. ನೀವು ಬೇರೆ ಮಾಡಿದ್ರೆ ಗೊತ್ತಾರ, ನಿಮ್ದೇ ಮಾಡ್ತೀರಿ, ಆಮೇಲೆ ನಮ್ದು ಬಿಡ್ತೀರಿ. ಹಾಕಲ್ಲ ಇದೆಲ್ಲ 200 ನೋಡ್ರಿ.
ಮಠ ಮಾನ್ಯಗಳಿಗೆ ಬಗ್ಗೆ ನಮ್ಮದು ಅಪಾರವಾದಂಥ ಗೌರವ ನಮಗಿದೆ. ಈ ವರ್ಷ ನಾವು ಏನಾಗಿದೆ ಈ ಗ್ಯಾರಂಟಿಗಳಲ್ಲಿ ನಾವು ಇದು ಮಾಡಿದ್ದೀವಿ. ಮುಂದಿನ ವರ್ಷ ಎಲ್ಲ ಮಠ ಅದಕ್ಕೆ ಹೇಳ್ತೀನಿ, ಶಿಷ್ಯ ಪಾಠ ಕೇಳ್ರಿ, ಅವ್ರದ್ದು ಯಾವ್ದು ಮಠ ಇದ್ರೆ ಹೇಳಂತ ಕೊಡತ್ತೀರಿ ನಮ್ಗೆ. ಕ್ರಿಶ್ಚಿಯನ್ ಮಿಷನರಿಗಳಿಗೆ ಎಲ್ಲರಿಗೂ ಕೂಡ ಕೊಡ್ತೀವಿ ನಾವು. ನಾವು ಭೇದ ಭಾವನೆ ಮಾಡಲ್ಲ. ಹಿಂದೂಗಳ ಹಿಂದೂ ಮಠಗಳಿಗೆ, ಕ್ರಿಶ್ಚಿಯನ್ರ ಚರ್ಚ್ಗಳಿಗೆ, ಮುಸ್ಲಿಂ ಮಸ್ಜಿದ್ಗಳಿಗೆ, ಜೈನರ ಬಸ್ತಿಗಳಿಗೆ ಮತ್ತು ಬುದ್ಧಿಸ್ಟರ ನಮ್ಮ ಬೌದ್ಧ ವಿಹಾರಗಳಿಗೆ ಎಲ್ಲರಿಗೂ ಕೂಡ ನಾವು ಸಮಾನವಾಗಿ ಕಾಣ್ತೀವಿ. ಎಲ್ಲರಿಗೂ ನಾವು ಹಣಕಾಸನ್ನು ಕೊಡ್ತೀವಿ. ಒಂದು ವರ್ಷ ಶಿಶಿ ಪಾಟ್ರಿಗೆ ಸ್ವಲ್ಪ ತಾಳ್ಮೆ, ಇನ್ನೊಂದು ಎಂಟು ಹತ್ತು ಮುಡ್ತಗಳು ತಿಂಗಳು ಶಿಶಿ ಪಾಟ್ರಿ ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳ್ರಿ. ಅವರೆಲ್ಲ ಯಾಕೆ ನಮ್ಗೆ ಆಗ್ಯದಂದ್ರೆ ಈ ಶಿಶಿ ಪಾಟೀಲರು ಮನೆ ಬಜೆಟ್ ಪುಸ್ತಕ ನೋಡಿರಲ್ಲ, ತಮ್ಮ ಬಜೆಟ್ ಎಷ್ಟೈತಿ ಅದಕ್ಕಿಂತ 4,000 ಕೋಟಿ ರೂಪಾಯಿ ಜಾಸ್ತಿ ಖರ್ಚು ಮಾಡ್ಯಾರ. ಹೆಂಗ್ ಯಾಕೆ ಮಾಡಿದ್ರು, ಯಾಕೆ ಮಾಡಿದ್ರು ಶಿಶಿ ಪಾಟೀಲರು ಗೊತ್ತಾಯ್ತಲ್ಲ. ಆಮೇಲೆ ಅದೇ ರೀತಿ ನಿಮ್ಮ ನೀರಾವರಿ ಇಲಾಖೆಯಲ್ಲಿ ಅಲ್ಲಿ 15,000 ಕೋಟಿ ಜಾಸ್ತಿ ಮಾಡಿದಾರ, ಯಾಕೆ ಮಾಡಿದ್ರು? ಬಜೆಟ್ ಇದಕ್ಕಿಂತ ಜಾಸ್ತಿ ಹೆಂಗ್ ಮಂದಿನ ಜನರು ಮಾಡಲು ಮಾಡಿದ್ರಿ, ಮತ್ತೆ ಯಾಕೆ ಮಾಡಿದ್ರು? ಉದ್ದೇಶ ಏನೋದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಇಷ್ಟೇ ಅಲ್ಲ ಬಿಬಿಎಂಪಿಯಲ್ಲಿ ಕೂಡ ಭ್ರಷ್ಟಾಚಾರ ಈ ಲೂಟಿ ಹೊಡ್ಯಾಕ ನೀವು ನಿಮ್ಮ ಬಜೆಟ್ಗಿಂತ ಹೆಚ್ಚಿನ ಅನುದಾನ ಖರ್ಚು ಮಾಡಿರಿ. ಎಲ್ಲಿತ್ತು ನಿಮ್ಮ ಶಿಸ್ತಾ? ನೀವು ಮಾಡಿದ್ದನ್ನ ಅಕ್ರಮಗಳನ್ನ ಅಶಿಸ್ತನ್ನ ಎಲ್ಲವನ್ನ ಎಳೆ ಎಳೆಯಾಗಿ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕನಾಗೆ ಬಿಡಬಿಟ್ಟ ಅದನ್ನು ಹೇಳ್ಬಿಟ್ರ. ಇವ್ರದ್ದು ಏನೂ ಉಳಿದಿಲ್ಲ ಈಗ ಮುಖ ಸಂಪೂರ್ಣ ಇವ್ರನ್ನ ಎಕ್ಸ್ಪೋಸ್ ಮಾಡಿಬಿಟ್ಟಿದ್ದಾರೆ. ಎಸ್ ಅರ್ಥ ಆಯ್ತಲ್ಲ, ಹಾಕ್ತೀನಿ ನೋಡ್ರಿ ಬರೇ ಬಿಡ್ತೀರಿ. अब देखिए देश की वो न्यूज जो आपसे छुपाई जाती है, अब भारत का सच आपके सामने हम लाए हैं। इन छुपी हुई खबरों को देखने के लिए हमारे नए चैनल द रियल फेस को अभी सब्सक्राइब करें, जिसका लिंक नीचे डिस्क्रिप्शन बॉक्स में दिया गया है। तो देखते रहिए।